धनंजय सर, ಈ ಹಿಂದಿನ ಸರ್ಕಾರಗಳು ಕಾಂಗ್ರೆಸ್ ಸರ್ಕಾರ ಇದ್ದಾಗಲೂ ಕೂಡ ನಮ್ಮ ಎಂಬಿ ಪಾಟೀಲ್ ರವರು ಜಲಸಂಪನ್ಮೂಲ ಸಚಿವರಾಗಿದ್ದಾಗ, ಬಿಜೆಪಿ ಸರ್ಕಾರ ಇದ್ದಾಗ ಬಸವರಾಜ ಬೊಮ್ಮಾಯಿ ಅವರು ಜಲಸಂಪನ್ಮೂಲ ಸಚಿವರಾಗಿದ್ದಾಗ ಇಂಥ ಸಿಚುಯೇಷನ್ ಬಂದಾಗ ತಮಿಳುನಾಡಿಗೆ ಎಕ್ಸ್ಪರ್ಟ್ ಗಳ ಟೀಮ್ ಗಳನ್ನು ಕಳಿಸಿದ್ರು. ತಮಿಳುನಾಡಿನ ರಿಜಿಸ್ಟ್ರೇಷನ್ ಗಾಡಿಗಳಲ್ಲೇ ಕಳಿಸಿ ಅಲ್ಲಿನ ಸರ್ವೆ ಮಾಡಿ ಆ ರಿಪೋರ್ಟ್ ಗಳನ್ನು ಸಿಡಬ್ಲ್ಯೂಎಂಎ ಮುಂದೆ ಕೊಟ್ಟು ನೋಡಿ ಇವರು ಅವರಲ್ಲಿ ಇಷ್ಟು ಸಮೃದ್ಧಿ ಇದೆ, ನಮ್ಮಲ್ಲಿ ಇಷ್ಟು ಸಮಸ್ಯೆ ಇದೆ ಅಂತ. ದಟ್ ಇಸ್ ಲೈಕ್ ಗೋಯಿಂಗ್ ಅ ಸ್ಟೆಪ್ ಅಹೆಡ್. ಅವರಲ್ಲಿ ಸಮೃದ್ಧಿ ಇದೆ, ನಮ್ಮಲ್ಲಿ ಕಷ್ಟ ಇದೆ ಅನ್ನುವ ವಾದವನ್ನ ಸಾಕ್ಷ್ಯ ಸಮೇತ ಮಂಡಿಸಿ ಸಿಡಬ್ಲ್ಯೂಎಂಎ ಯ ಜಡ್ಜ್ಮೆಂಟ್ ಅನ್ನು ಸುಪ್ರೀಂ ಕೋರ್ಟ್ ನಲ್ಲಿ ಉಲ್ಟಾ ಮಾಡ್ಸ್ಕೊಂಡು ಬಂದಿದ್ದಾರೆ. ನಾವು ಸುವರ್ಣ ಟಿವಿಯಲ್ಲಿ ಕೂತಿದ್ದೀವಿ, ನಾವು ಸುವರ್ಣ ಟಿವಿಯಲ್ಲಿ ಕೂತಿದ್ದೀವಿ, ಗಂಭೀರವಾಗಿ ಚರ್ಚೆ ಮಾಡ್ತಾ ಇದೀವಿ. ಎಲ್ಲ ಹೊರಗಡೆ ಪೊಲಿಟಿಕಲ್ ಭಾಷಣ ಬೊಮ್ಮಾಯಿ ಮಾಡ್ದಂಗೆ ದಯವಿಟ್ಟು ಹೇಳಬೇಡಿ. ಆ ಕೋರ್ಟ್ ನ ನಾನು ಹೇಳ್ತೀನಿ ಕೇಳಿ, ಯಾರು ತಮಿಳುನಾಡು ರಿಜಿಸ್ಟ್ರೇಷನ್ ನೋಡ್ಕ ಬಂದ್ರು ಅಂತ ಎಂಡಿ ಪಾಟೀಲ್ ಮಾಡಿದ್ರು. ಓಪನ್ ಗವರ್ನಮೆಂಟ್ ಅಲೋ ಸುಪ್ರೀಂ ಕೋರ್ಟ್ ಎಂಡಿ ಪಾಟೀಲ್ ಎಂಬಿ ಪಾಟೀಲ್ ಮಾಡ್ಸಿದ್ರು. ಅದನ್ನ ಕೇಳಿ ಯಾರು ಎಂಬಿ ಪಾಟೀಲ್ ಮಾಡ್ಸಿದ್ರು, ಬಸವರಾಜ ಬೊಮ್ಮಾಯಿ ಅವರು ಮಾಡ್ಸಿದ್ರು. ಒಂದ್ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ. ತಮಿಳುನಾಡಿನಲ್ಲಿ ಕಾವೇರಿ ನದಿ ನೀರಿನ ವಿಚಾರವಾಗಿ ಲಿಟ್ರಸಿ ಹೆಚ್ಚಿದೆ ಕಂಪೇರ್ ಟು ಕರ್ನಾಟಕ. ಅಂಡ್ ನೀವು ಅಲ್ಲಿನ ಯೂನಿವರ್ಸಿಟಿಗಳು, ಆಲ್ಮೋಸ್ಟ್ ಎವ್ರಿ ಯೂನಿವರ್ಸಿಟಿ ಹ್ಯಾಸ್ ಅ ಸ್ಟಡಿ ಗ್ರೂಪ್ ಆನ್ ಕಾವೇರಿ ಡಿಸ್ಪ್ಯೂಟ್, ಬಿಕಾಸ್ ಅಲ್ಲಿನ ಸರ್ಕಾರ ಕೇಳುತ್ತೆ ದಯವಿಟ್ಟು ಪ್ಲೀಸ್ ಕಾನ್ಸ್ಟಿಟ್ಯೂಟ್ ಅ ಸ್ಟಡಿ ಗ್ರೂಪ್ ಅಂತ. ಅವರು ಬಹಳ ಸಮರ್ಪಕವಾಗಿ ವಾದವನ್ನು ಮಂಡಿಸೋದು ಮಾತ್ರ ಅಲ್ಲ, ವಾದ ಬರೋ ನಂತರ ಮೊದಲು ಮಾಹಿತಿ, ಈ ವಿಚಾರವನ್ನು ಮಾಹಿತಿಯನ್ನು ಕೊಡಬೇಕು. ಇಲ್ಲಿ ಅನ್ಫೋರ್ಚುನೇಟ್ಲಿ ಏನಾಗ್ತಿದೆ, ಈಗ ಕರ್ನಾಟಕ ರಾಜ್ಯ ಹಿನ್ನಡೆಯನ್ನು ಪದೇ ಪದೇ ನೋಡ್ತಾನೆ ಇರೋದ್ರಿಂದ ಸಹಜವಾಗಿ ಜನ ಕೇಳುವಂಥದ್ದು ನೀವು ಏನು ಮಾಹಿತಿಯನ್ನು ಕೊಟ್ರಿ ಅಂತ. ಹೌದು, ಈಗ ಒಂದು ವೆಬ್ಸೈಟ್ಸ್ ಬಗ್ಗೆ ನಿಮಗೆ ಗೊತ್ತಿದೆ, 30 ವರ್ಷಗಳಾಗಿದೆ ಇಂಟರ್ನೆಟ್ ಬಂದು ವೆಬ್ಸೈಟ್ಸ್ ಬಂದು. ಕರ್ನಾಟಕ ಸರ್ಕಾರ ತನ್ನ ಯಾವ ಅರ್ಜಿಯಲ್ಲಿ ಯಾವ ಮಾಹಿತಿಯನ್ನು ಕೊಟ್ಟಿದೆ ಅಂತ ಹೇಳಲಿಕ್ಕೆ ಯಾರು ಈಗ ವೈ ಡೋಂಟ್ ದೇ ಒಂದು ವೆಬ್ಸೈಟ್ನಲ್ಲಿ ಯಾತಕ್ಕೆ ಇದನ್ನೆಲ್ಲ ಅಪ್ಲೋಡ್ ಮಾಡ್ತಿಲ್ಲ, ಒಂದು ವೆಬ್ಸೈಟ್ನಲ್ಲಿ ಇದನ್ನೆಲ್ಲ ಅಪ್ಲೋಡ್ ಮಾಡಬೇಕಾಗತ್ತೆ. ಈಗ ನನಗೆ ಸಿಗ್ಬೋದು, ನಾನು ಆ್ಯಕ್ಚುಲಿ ವಕೀಲರಿಗೆ ಯಾರಿಗಾರು ಹೇಳಿದ್ರೆ, ಬಟ್ ದಟ್ ಈಸ್ ನಾಟ್, ಐ ಆಮ್ ನಾಟ್ ಎ ಟೆಸ್ಟ್ ಕೇಸ್ ಅಟ್ ಆಲ್. ಕರೆಕ್ಟ್. 6 ಕೋಟಿ ಜನ ಇದ್ದಾರೆ ಕರ್ನಾಟಕದಲ್ಲಿ, ಯಾರಾದರೂ ಸರಿ ವೆಬ್ಸೈಟ್ಗೆ ಲಾಗಿನ್ ಆಗಿ ಕನ್ವಿನ್ಸ್ ಮಾಡಿ ಅಂತ. ಆಕ್ಚುಲಿ ಎಲ್ಲವಾದ ಇಷ್ಟೆಲ್ಲ ಪ್ರಯತ್ನ ನಾವು ಮಾಡಿದ್ದೀವಿ ಅಂತ. ಪಾರದರ್ಶಕತೆ ಬಂದಾಗ ಏನಾಗುತ್ತೆ, ಉದಾಹರಣೆಗೆ ಮಂಡ್ಯ ವಿಚಾರವಾಗಿ ಅವರೇನಾದರೂ ಮಾಹಿತಿಯನ್ನ ಕೊಟ್ಟಿದ್ರೆ, ಆ ಮಾಹಿತಿ ಬಹಳ ಲೋಪದಿಂದ ಕೂಡಿದ್ರೆ ಮಂಡ್ಯ ಜನತೆ ಏನ್ ಮಾಡುತ್ತೆ, ಸರ್ಕಾರನ ತರಾಟೆಗೆ ತಗೊಳ್ಳುತ್ತೆ. ಆ್ಯಂಡ್ ಸರ್ಕಾರದ ವಕೀಲರು ಕೂಡ ನೋಡಿ, ನಾವು ಮಾಡ್ತಿರೋವಂಥದ್ರಲ್ಲಿ ಪಾರದರ್ಶಕತೆ ಇರೋದ್ರಿಂದ ದಯವಿಟ್ಟು ಸರಿಯಾದ ಮಾಹಿತಿಯನ್ನು ಕೊಡಿ ಅಂತ ಹೇಳಲಿಕ್ಕೆ ಅವಕಾಶ ಆಗುತ್ತೆ. ಆ್ಯಂಡ್ ತಮಿಳುನಾಡು ಸರ್ಕಾರ ಕೊಡ್ತಿರೋವಂಥ ಮಾಹಿತಿ ಇವರಿಗೆ ಪ್ರತಿ ಸಿಗುತ್ತೆ, ಅದನ್ನು ಕೂಡ ಇವರು ಅಪ್ಲೋಡ್ ಮಾಡ್ಬೋದು. ಸೊ ಹಿನ್ನಡೆ ಆದಂಥ ಸರ್ಕಾರ ಮಾಡಬೇಕಾದ ಅನೇಕ ಕೆಲಸಗಳಲ್ಲಿ ಒಂದು ಪಾರದರ್ಶಕತೆಯನ್ನು ತರುವಂಥದ್ದು. ಆ್ಯಂಡ್ ಈಸ್ ದಿಸ್ ಅ ಗ್ರೇಟ್ ಐಡಿಯಾ, ನಿಮ್ಮ ಎಲ್ಲ ಅರ್ಜಿಗಳನ್ನು ವೆಬ್ಸೈಟ್ನಲ್ಲಿ ಅಪ್ಲೋಡ್ ಮಾಡಿ ಅಂತ ಹೇಳಲಿಕ್ಕೆ ಈಸ್ ಇಸ್ ಅ ಸಚ್ ಅ ಗ್ರೇಟ್ ಐಡಿಯಾ. ಇಲ್ಲಿ ಆ್ಯಕ್ಚುಲಿ ಕಸ ಗುಡಿಸುವಂಥ ವ್ಯಕ್ತಿ ಅವನ ಮನಸ್ಸಲ್ಲೂ ಕೂಡ ಬಂದಿರ್ಬೋದು. ನಾನು ಆ್ಯಕ್ಚುಲಿ ವೆಬ್ಸೈಟ್ನಲ್ಲಿ ಬಿಗ್ ಬಾಸ್ ಬಗ್ಗೆ ಅಥವಾ ಟಿವಿನ ಏನೋ ನೋಡೋ ಬದಲು ಸ್ಮಾರ್ಟ್ ಫೋನಲ್ಲಿ ಆತನಿಗೆ ಈಗ ಆ್ಯಕ್ಚುಲಿ ಸ್ಯಾನಿಟೇಷನ್ ವರ್ಕರ್ ನೋಡೋಣ, ಕರ್ನಾಟಕದ ವಾದ ಏನಿದೆ ನೋಡೋಣ. ಸ್ವಾಗತ ಮಾಡ್ತೇನೆ ತಮಿಳುನಾಡು ಯೂನಿವರ್ಸಿಟಿಗಳಲ್ಲಿ ಸ್ಟಡಿ ಗ್ರೂಪ್. ಸಲಹೆಯನ್ನ ನಾನು ಸ್ವಾಗತ ಮಾಡಿದ್ದೇನೆ, ನಾನು ನಿಮ್ನ ಕೇಳ್ತಾ ಇದ್ದೀನಿ ಫಾರ್ ಮೈ ಇನ್ಫಾರ್ಮೇಶನ್. ಇದ ಸೇಮ್ ಥಿಂಗ್, ತಮಿಳುನಾಡು ಇಸ್ ಸೋ ವಿಕ್ಟೋರಿಯಸ್ ಇನ್ ಲೀಗಲ್ ಬ್ಯಾಟಲ್ ಅಂತ ಹೇಳ್ತಿರಲ್ಲ ನೀವು, ಹೌ ದೇ ಪುಟ್ ಇಟ್ ಇನ್ ಪಬ್ಲಿಕ್ ಡೊಮೈನ್, ಪ್ಲೀಸ್ ಶೋ ಮೀ ವಾಟ್ ದೇ ಪುಟ್ ಅಬ್ಜೆಕ್ಷನ್. ಐ ಡೋ ನಾಟ್ ನೋ, ಯು ಡೋಂಟ್ ಹ್ಯಾವ್ ದಟ್, ದಟ್ ಇಸ್ ನಾಟ್ ಅಡ್ಮಿನಿಸ್ಟ್ರೇಷನ್ ಅಲ್ಲಿ ಕೆಲವು ವಿಚಾರಗಳನ್ನ ನಿಮ್ಮ ಸಲಹೆ ಸರಿಯಾಗಿದ್ರೆ ಕಾನೂನು ಬದ್ಧವಾಗಿ ಸ್ವಾಗತ ಮಾಡ್ತೇನೆ. ಆದ್ರೆ ನಾನು ನನ್ನ ನಾಲೆಜ್ ಕೇಳ್ತಾ ಇದೀನಿ, ರಾಜ್ಯದ ನಾಲೆಜ್ ಕೇಳ್ತಾ ಇದೀನಿ. ನೀವು ಬಹಳ ಪ್ರಬಲವಾಗಿರ್ತಾವ ವಕೀಲರು, ಆದ್ರೆ ತಮಿಳುನಾಡು ಬಗ್ಗೆ ಬಹಳ ಹೇಳ್ತೀರಿ, ಅವಳು ಬಹಳ ಸ್ಟಡಿ ಗ್ರೂಪ್ ಗಳನ್ನ ಇಟ್ಕೊಂಡು ಬಹಳ ಕೆಲಸ ಮಾಡಿದ್ರಂತೀಸ್ ಕರ್ನಾಟಕ ಕರ್ನಾಟಕ ಸಿಡಬ್ಲ್ಯೂಎಂಎ ಮುಂದೆ, ಸಿಡಬ್ಲ್ಯೂ ಆರ್ ಸಿ ಮುಂದೆ ಮತ್ತು ಸುಪ್ರೀಂ ಕೋರ್ಟ್ ಮುಂದೆ ತನ್ನ ವಾದ ಏನು ಮಾಡಿದೆ ಅನ್ನೋದು ಇಟ್ ಈಸ್ ಅ ಪಬ್ಲಿಕ್ ಡಾಕ್ಯುಮೆಂಟ್. ಪಬ್ಲಿಕ್ ಡಾಕ್ಯುಮೆಂಟ್, ಅದನ್ನ ಹೆಚ್ಚಾಗಿ ಪಬ್ಲಿಕ್ ಅವೈಲೇಬಲ್ ಮಾಡಿಕೊಡಿ ಅಂತ ಅವ್ರು ಕೇಳ್ತಾರೆ. ಕುರುಭೂಷಣ್ ಕುಮಾರ್, ಸ್ಥಿತಿಗೆ ನಮ್ಮ ಕಬಿನಿ ಹೆಚ್ಚು ಕಟ್ಟಲಿ, ನಾನು ರೈತ,
11 ಟಿ ಎಂ ಸಿ ನೀರನ್ನು ಬಳಸಬೇಕು ಅಂತ ಆದೇಶ ಕೊಟ್ಟಿದ್ದಾರೆ. ನಾವು 3 ಟಿ ಎಂ ಸಿ ಕೂಡ ನಾವು ನೀರು ಬಿಟ್ಟಿಲ್ಲ. ಜೂನ್ನಲ್ಲಿ ಬೆಳೆ ಹಾಕಬೇಕಾಯಿತು, ಯಾವ ಬೆಳೆಯನ್ನು ಹಾಕಿಲ್ಲ, ಫುಲ್ ಡ್ರಾಟ್ ಆಗಿದೆ. ಪಬ್ಲಿಕ್ ಡಾಕ್ಯುಮೆಂಟ್ ಹೇಳಿದಲ್ಲ, ಇಂಥ ಸಂದರ್ಭದಲ್ಲಿ ನಾವು ಸೋಸಿಯಲ್ಲಿ ವೆಬ್ಸೈಟ್ ಮಾಡಿದರೆ, ಅಪ್ಲೋಡ್ ಮಾಡಿದರೆ ಇದು ನಿಜವಾಗಲೂ ಕೂಡ ಅವ್ರ ಗಮನ ಸೆಳಿತಾಯಿತ್ತು. ಕಾವೇರಿ ಅಚ್ಚುಕಟ್ಟು ಭಾಗದಲ್ಲಿ ಬೆಳೆನೇ ಬೆಳೆದಿಲ್ಲ, ಅಲ್ಲಿ ನೀರೆಲ್ಲ ಖಾಲಿ ಮಾಡ್ತಾ ಇದ್ದಾರೆ ಅಂತಕ್ಕಂಥ ಮಾಹಿತಿ ಅವ್ರಿಗೆ ಸಿಕ್ತಿತ್ತು. ಆ ಧನಂಜಯ ಅವ್ರು ಹೇಳ್ತಕ್ಕಂಥ ನಿಜ ಇದೆ. ಎಲ್ಲ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿಬಿಡ, ಅಲ್ಲ ಎಲ್ಲ ಡಾಕ್ಯುಮೆಂಟ್ ಮಾಡಿ ಎಲ್ಲದಕ್ಕೂ ನೀವು ವಾದ ಮಾಡಿದ್ರೆ ಎಲ್ಲದಕ್ಕೂ ವಾದ ಮಾಡಬೇಡಿ ನೀವು, ಕೆಲವರು ಒಪ್ಪಿ ಸತ್ಯ ಒಪ್ಕೋಬೇಕು. ನಾಗರಾಜ ರಾವ್ ನೀವು ಬುದ್ಧಿವಂತರಿದ್ದೀರಿ, ಎಲ್ಲವನ್ನೆಲ್ಲ ವಾದ ಮಾಡೋದಲ್ಲ, ಹೇಳೋದನ್ನು ಕೇಳಿ ಸ್ವಲ್ಪ, ಹೇಳೋದನ್ನು ಸ್ವಲ್ಪ ಕೇಳೋದು ಕಲ್ತ್ಕೊಳ್ಳಿ. ಯಾಕೆಂದ್ರೆ ಪ್ರತಿಯೊಬ್ಬ ಮನುಷ್ಯರಿಗೂ ಕೂಡ ಬುದ್ಧಿವಂತಿರ್ತಾರೆ, ಬೇರೆಯವ್ರು ಹೇಳೋದನ್ನು ಸ್ವಲ್ಪ ಕೇಳ್ಕೊಳ್ಳಿ. ನೀವು ಪಕ್ಷ ನಿಮಗೆ ಕಳಿಸಿದ್ದಾರೆ, ಪಕ್ಷದ ಋಣ ತೀರಿಸೋಕ್ಕೋಸ್ಕರ ನೀವು ಏನ್ ಬೇಕಾದ್ರೂ ಮಾತಾಡಬಾರ್ದು. ಸ್ವಲ್ಪ ಬೇರೆಯವ್ರು ಹೇಳೋದು ಕೇಳಿ. ನಮ್ಮ ಕಾವೇರಿ ಅಚ್ಚುಕಟ್ಟು ಭಾಗದಲ್ಲಿ ಜೂನ್ನಲ್ಲಿ ಬೆಳೆ ಹಾಕ್ಬೇಕಾದ್ರೂ ಒಂದು ಬೆಳೆ ಬೆಳೆದಿಲ್ಲ, ರೈತರೆಲ್ಲ ಬೀದಿ ಪಾಲಾಗಿದ್ದಾರೆ, ಕುಡಿಯೋ ನೀರಿನ ಸಮಸ್ಯೆ ಇವತ್ತು ಬಂದಿರೋದು, ಮತ್ತು ತಮಿಳ್ನಾಡು ಎರಡನೇ ಬೆಳೆ ನೀರು ಕೇಳ್ತಾ ಇರೋದು, ಅದಕ್ಕೆ ನಾವು ಕೇಳ್ತಾ ಇರೋದು ಇವತ್ತು ತಮಿಳ್ನಾಡು ಎರಡನೇ ಬೆಳೆ ವಿಚಾರ ಮಾಡಿ ಹೇಳ್ತಾ ಇದೀವಿ. ಆದ್ರೂ ಅನ್ಯಾಯ ತೀರ್ಮಾನಗಳು ಬರ್ತಾ ಇರಬೇಕಾದಕ್ಕೆ ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿಗಳು ಮೊರೆ ಹೋಗಿರ್ತಕ್ಕಂಥದ್ದು ದಟ್ ಲಾಸ್ಟ್ ಆಪ್ಷನ್. ಅಗೇನ್ ವಿಲ್ ಗೋ ಬ್ಯಾಕ್ ಟು ದ ಸುಪ್ರೀಂ ಕೋರ್ಟ್ ಅಂಡ್ ಸೇ ದಟ್ ಇವನ್ ದ ಪ್ರೈಮ್ ಮಿನಿಸ್ಟರ್ ಇಸ್ ನಾಟ್ ರೆಸ್ಕ್ಯೂಡ್ ಅಸ್ ಬಿಕಾಸ್ ಯು ವಿಲ್ ಸೇ ದಟ್ ಮ್ಯಾಟರ್ ಇಸ್ ಇನ್ ದ ಕೋರ್ಟ್, ಮ್ಯಾಟರ್ ಇಸ್ ಇನ್ ದ ಸಿಡಬ್ಲ್ಯೂಎಂಎ ಅಂತ ಹೇಳ್ತಾರೆ. ಅದೆಲ್ಲ ಆಪ್ಷನ್ ನಾನು ಎಕ್ಸ್ಪ್ಲೋರ್ ಮಾಡೋಕ್ಕೋಸ್ಕರ ಪ್ರೈಮ್ ಮಿನಿಸ್ಟರ್ ಸೌಜನ್ಯ ಕೂಡ ಮುಖ್ಯಮಂತ್ರಿಗೆ ಅಪಾಯಿಂಟ್ಮೆಂಟ್ ಕೊಟ್ಟಿಲ್ಲ ರೀ. ಅವ್ರು ಇಂಟರ್ಫೇರ್ ಆಗೋದು ಬೇಡ, ಓಕೆ ಇಂಟರ್ಫೇರ್ ಆಗೋದು ಬೇಡ, ಅಟ್ಲೀಸ್ಟ್ ಮುಖ್ಯಮಂತ್ರಿ ಲೆಟರ್ಗೆ ಒಂದು ರೆಸ್ಪಾನ್ಸ್ ಪಡೇನ್ರಿ. ಯಾವ ಕರ್ನಾಟಕ ಮಲತಾ ಇದ್ರು ಅನ್ಯಾಯದ ತೀರ್ಪು, ಅನ್ಯಾಯದ ತೀರ್ಪು. ಅಲ್ಲಿ ಕುತ್ಕೊಂಡಂಥವ್ರು ಹಿಂಗ್ ಕಾಯಿನ್ ಅನ್ನ ಚಿಮ್ಮಿ ರಾಜ ಬಿತ್ತೋ ರಾಣಿ ಬಿತ್ತೋ, ರಾಜ ಬಿದ್ರೆ ತಮಿಳ್ನಾಡಿಗೆ ನೀರು ರಾಣಿ ಬಿದ್ರೆ ಕರ್ನಾಟಕಕ್ಕೆ ನೀರು ಅಂತ. ಒಂದ್ ನಿಮಿಷ ಅವರು ತೀರ್ಪು ಕೊಡೋದು ಇವ್ರು ನೀರು ಹರಿಸ್ಬೇಕು ಅಂತ ತಮ್ಮೆದುರಿಗಿರುವಂತ ದಾಖಲೆಗಳ ಆಧಾರದ ಮೇಲೆ. ನೀವೇನ್ ದಾಖಲೆ ಕೊಟ್ಟಿದ್ದೀರಿ ಅನ್ನೋ ಆಧಾರದ ಮೇಲೆ ತೀರ್ಪು. ಇಷ್ಟೊತ್ತನಕ ಪೊಲಿಟಿಸೈಸ್ ಮಾಡಬೇಡಿ ಮಾಡಬೇಡಿ ಅಂದ್ರೆ ಮುಖ್ಯಮಂತ್ರಿ ಲೆಟರ್ ನಾಡೆ ಪೊಲಿಟಿಕಲ್ ಲೆಟರ್, ಕಾಂಗ್ರೆಸ್ ಅಧ್ಯಕ್ಷ ಲೆಟರ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ಮುಖ್ಯಮಂತ್ರಿ ಲೆಟರ್ ಬರಹಾಲಿ ಕೊಡ್ತಾ ಇರೋರು ಯಾವ ಉಪದೇಶ ಮಾಡ್ತಾರೆ ರಾಜ್ಯಕ್ಕೆ? ಕಾಂಗ್ರೆಸ್ ಸೌಜನ್ಯಕ್ಕೂ ಕೂಡ ರಿಪ್ಲೈ. ಒಂದ್ ನಿಮಿಷ ಆರ್ಗ್ಯುಮೆಂಟ್ ಏನಂತ ಹೇಳಿದ್ರೆ, ನಾವು ರೈತರು ಇರ್ಬೋದು ಅಥವಾ ಇಲ್ಲಿನ ಆರ್ಗ್ಯುಮೆಂಟ್ ಮಾಡ್ತಕ್ಕಂಥವ್ರು ಇರ್ಬೋದು, ನಾವೇನು ಒಂದ್ ರೀತಿ ಕಾಂಗ್ರೆಸ್ ಪಾರ್ಟಿ ವಿರೋಧಿಗಳು ಅನ್ನೋ ರೀತಿನಲ್ಲಿ, ಸರ್ಕಾರದ ವಿರೋಧಿಗಳ ರೀತಿನಲ್ಲಿ ರೈತರ ವಿಚಾರ ಬರ್ತದೆ, ಕನ್ನಡಿಗರ ವಿಚಾರ ಬರ್ತದೆ ಏನು ಅಂತ ಹೇಳಿದ್ರೆ, ನೀವಾಗ ಬಹಳ ಸ್ಪಷ್ಟವಾಗಿ ಹೇಳಿದ್ರಿ, ನೀವು ಅವ್ರಿಗೆ ಏನು ವಿಚಾರಗಳನ್ನ ಕೊಡ್ತೀರಾ ಅದಾರದ ಮೇಲೆ ಜಡ್ಜ್ಮೆಂಟ್ ಬರುತ್ತೆ. ಅರೆ ಮಾನಿಟರಿಂಗ್ ಬಲವಾದ ಆರ್ಗ್ಯುಮೆಂಟ್ ಮಾಡಿದ್ದೇವೆ, ತಮಿಳ್ನಾಡಿನವರು ವಾದ ಹೆಂಗಿದೆ ಅಂದ್ರೆ, ನನಗೆ ಎಷ್ಟು ಕಷ್ಟ ಅನ್ನೋದು ಜಡ್ಜಿಗೆ ಗೊತ್ತಿರಬೇಕು ಅಂತ. ನನಗೆ ಲಾಸ್ಟ್ ಕಮೆಂಟ್ ಡಿಬೇಟ್ ಮುಗಿದಿದೆ, ನಾನು ಲಾಸ್ಟ್ ಕಮೆಂಟ್ ನಾನು ಫೈನಲ್ ಕಮೆಂಟ್ ಧನಂಜಯ ಅವ್ರ ಧನಂಜಯ ಅವ್ರ ಫೈನಲ್ ಕಮೆಂಟ್ ತಗೋತಾ ಇದ್ದೀನಿ. ಧನಂಜಯ ಸರ್, ಧನಂಜಯ ಸರ್, ಪ್ಲೀಸ್ ನಾಗರಾಜ್ ಯಾದವ್ ಪ್ಲೀಸ್ ಪ್ಲೀಸ್. ಓಕೆ, ತಮಿಳ್ನಾಡು ಸರ್ಕಾರ ಮಾಹಿತಿಯನ್ನು ಪ್ರಸ್ತುತಪಡಿಸಿದೆಯಾ ಇಲ್ವಾ ಅನ್ನುವಂಥದ್ದು ನನಗಂತೂ ಅಪ್ರಸ್ತುತ. ಯಾತಕ್ಕೆ ಅಂದರೆ, ಬಿಕಾಸ್ ದೇ ಹ್ಯಾವ್ ಬೀನ್ ವಿನ್ನಿಂಗ್ ಎಕ್ಸಾಕ್ಟ್ಲಿ. ಸೊ ಪ್ರಸ್ತುತ ಪಡಿಸ್ಬೇಕಾಗಿರುವಂಥವ್ರು ಯಾರು ಸೋತಿದ್ದಾರೆ ಅವರು, ಒಂದು. ಎರಡನೇದು, ಪಾರದರ್ಶಕತೆಯ ಈಗ ಪದೇ ಪದೇ ಅಟ್ಯಾಕ್ ಮಾಡೋದ್ರ ಬದಲು ಅವರನ್ನ ಈ ಪ್ರೊಸೀಡಿಂಗ್ ವಿಡಿಯೋಗ್ರಾಫ್ ಮಾಡಿ ಅಂತ ಹೇಳ್ಬೋದಲ್ವಾ, ಲೈಟ್ ಯೂಟ್ಯೂಬ್ನಲ್ಲಿ ಹಾಕಿ ಅಂತ ಹೇಳ್ಬೋದಲ್ವಾ? ಏನು ವಾದ ನಡೀತಾ ಇದೆ ಸ್ವಾಮಿ? ಈ ದೇಶ ಅಲ್ಲ 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 ಲೈವ್ ಸ್ಟ್ರೀಮ್ ಯೂಟ್ಯೂಬ್ ಸ್ವಾಮಿ, ನಾವು ವಾದ ಮಾಡ್ತಿರುವಂಥದ್ದು ಇವ್ರು ಹೇಳ್ಬೋದಲ್ವಾ? ನಾವು ತಮ್ಮ ಮುಂದೆ ಮಾಡಿರುವಂಥ ವಾದವನ್ನು, ನಾವು ವಾದ ಮಾಡ್ತಿಲ್ಲ ಅನ್ನುವಂಥ ಕಂಪ್ಲೇಂಟು ನಮ್ಮ ರಾಜ್ಯದಲ್ಲಿ ಪದೇ ಪದೇ ಬರ್ತಾ ಇದೆ. ನಾವು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಿದ್ದೀವಿ, ನಾವು ಮಾಡ್ತಿರುವಂಥ ಪ್ರಯತ್ನವನ್ನು ದಯವಿಟ್ಟು ಯೂಟ್ಯೂಬ್ನಲ್ಲಿ ನೀವು ಲೈವ್ ಸ್ಟ್ರೀಮ್ ಮಾಡಿ, ಆಗ ಗೊತ್ತಾಗುತ್ತೆ ಯಾವ ವಾದ ನಡೀತಾ ಇದೆ, ಯಾವ ವಾದ ನಡೀತಿಲ್ಲ ಅಂತ. ಸೊ ಇಟ್ಸ್ ಆಸ್ ಸಿಂಪಲ್ ಆಸ್ ದಟ್. ಎಸ್, ಥ್ಯಾಂಕ್ ಯು ಸೋ ಮಚ್. ನಾಲ್ಕು ಜನರಿಗೆ ಧನ್ಯವಾದ. ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಅಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.